ಈ ಮಗು ಚಿಕ್ಕ ವಯಸ್ಸಲ್ಲೇ ಆಲ್ ಇಂಡಿಯಾದಲ್ಲಿ ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ದವರೇ ಇಲ್ಲ ಚಿಕ್ಕ ಮಗು ನಾಲ್ಕು ವರ್ಷಕ್ಕೆ ಮೂರು ವರ್ಷ ನಾಲ್ಕು ವರ್ಷಕ್ಕೆ ಇನ್ಕಮ್ ಟ್ಯಾಕ್ಸ್ ಕಟ್ತಾವ ಅವರಪ್ಪ ಆ ಪಿಕ್ಚರಲ್ಲಿ ನಾವು ನಮ್ಮ ಹಿಡಿದಕ್ಕೆ ಹೋಗಿಲ್ಲದೆ ಆ ಮಗುನೇ ಬೇಕು ಅಂತ ಯಾಕೆಂದ್ರೆ ಆಲ್ರೆಡಿ ಅದು ವಂಡರ್ ಚೈಲ್ಡ್ ಅಂತ ಆಗೋಗ್ಬಿಟ್ಟಿದೆ ಜನ ಅದಕ್ಕೆ ಇಷ್ಟಪಡ್ತಾರೆ ಆ ಮಗುಗೆ ಅಂಜಲೀಲಿ ನೋಡ್ಬಿಟ್ಟು ಹಾಗು ಹೋಗುಗಳನ್ನೆಲ್ಲ ಈ ಮಾಧ್ಯಮದಲ್ಲಿ ನಿಮಗೆ ತಲುಪಿಸ್ತಾ ಇದ್ದಾರೆ ಕಲಾ ಮಾಧ್ಯಮಕ್ಕೆ ಸಬ್ಸ್ಕ್ರೈಬ್ ಮಾಡಿ ಕಲಾ ಮಾಧ್ಯಮಕ್ಕೆ ಒಳ್ಳೇದಾಗಲಿ ಈ ಮಗು ಅಕ್ಕ ದೊಡ್ಡ ಚೈಲ್ಡ್ ಆರ್ಟಿಸ್ಟ್ ಶಾಮಿಲಿ ಶರ್ಮಿಲಿ ಅವರ ಅಣ್ಣ ಇನ್ನೊಬ್ಬ ರಾಬರ್ಟ್ ಅಂತ ಅವನು ಆರ್ಟಿಸ್ಟ್ ಮಲಯಾಳಿಗಳು ಇವರು ಈ ಈ ಅಪ್ಪ ಹೇಗೆ ಅಂತ ಹೇಳಿದ್ರೆ ಇವನೇ ಗ್ರೇಟ್ ಆಕ್ಟರ್ ಶಾಮಿಲಿ ಶರ್ಮಿಲಿ ಅಪ್ಪ ಅವನು ಮಲಯಾಳಿ ಗ್ರೇಟ್ ಆ್ಯಕ್ಟರ್ ಅವನ ಮಗು ಏನು ಪಾರ್ಟ್ ಮಾಡಬೇಕು ಅಂತ ಏನು ಡೈಲಾಗ್ ಬರಿ ಮಾಡ್ಕೊತೋ ಆ ಡೈಲಾಗ್ನೆಲ್ಲ ಅವನಿಗೆ ಬರೆಸ್ಬೇಕು ಅವ್ನು ಮಲಯಾಳದಲ್ಲೇ ಅದನ್ನು ಬರ್ಕೊತಾನೆ ಆ ಯಾವ್ಯಾವ ಥರ ಪಾರ್ಟ್ ಮಾಡಬೇಕು ಅಂತ ಏನು ಹೇಳಬೇಕು ಅಂತ ನಾವು ಹೇಳಿ ತೋರಿಸ್ಬಿಡ್ತೀವಿ ಅವನಿಗೆ ಅವ್ನು ಹೇಳಿ ತೋರಿಸ್ಕೊ ಇಲ್ಲ ಟೇಪ್ ಮಾಡ್ಕೊಟ್ಬಿಡ್ತೀವಿ ಅವನು ಅದನ್ನು ಕಲ್ತ್ಕೊಂಡ್ಬಿಟ್ಟು ಆ ಮಗುಗೆ ರಾತ್ರಿ ಎಲ್ಲ ಹೇಳ್ಕೊಟ್ಟು ಬೈದು ಮಾಡಿ ಹೇಳ್ಕೊಟ್ಟು ಏನೋ ಮಾಡವ ಆ ಮಕ್ಕಳು ಆ ಮಗು ಚೆನ್ನಾಗಿ ಡೈಲಾಗ್ ಕಲ್ತ್ಕೊಂಡ್ಬಿಡೋದು ಆ ಎಂದ ಅಂದಂಡು ಹಿಂದೆ ನೋಕೋ ಹಂಗೋ ಅಂದಂಬ ಸೊ ಮಲಯಾಳದಲ್ಲಿ ಹೇಳುವ ಹಾಂ ಹಾಂ ಅನ್ನೋದು ಆ ಮಗು ನಾಲ್ಕು ವರ್ಷದಲ್ಲೇ ಒಂದು ಚಿಕ್ಕ ಬ ಇದು ಪಿಚ್ಚಲ್ ಮಾಡ್ತು ತಡ ಹೇಳ್ತೀನಿ ಮಣಿರತ್ನಂ ಪಿಚ್ಚರಲ್ಲಿ ಅಂಜಲೀಲಿ ಮಾಡಿ ಅಂಜಲಿ ಏನು ಅಂತ ಹೇಳಿದ್ರೆ ಅದು ಸಿ ಯಾರು ವಯಸ್ಸಾದವ್ರಿಗೆ ಹೇಳಿ ಪಾರ್ಟ್ ಮಾಡೋದು ಪಾರ್ಟ್ ಮಾಡೋದು ಅದೇನು ಈಸಿ ಅದು ಹೇಳಿದ್ರೆ ತಿಳ್ಕೊತೀನ ಮಾಡ್ತಾರೆ ನಾಲ್ಕು ವರ್ಷದ ಮಗು ಅಂಜಿ ಅದು ಅಂಜಲಿ ಚಿತ್ರಕ್ಕೆ ಅದೇನು ಮಾಮೂಲಿ ಅಲ್ಲ ಮೆಂಟಲಿ ರಿಟೈರ್ಡೆಡ್ ಹುಚ್ಚುಚ್ಚು ಥರ ಪಾರ್ಟ್ ಮಾಡಬೇಕು ಅದು ನಾಲ್ಕು ವರ್ಷದಲ್ಲೇ ಆ ಮಗು ಪಾರ್ಟ್ ಮಾಡೋದು ಆ ನಾಲ್ಕು ವರ್ಷದಲ್ಲಿ ಮಗು ಪಾರ್ಟ್ ತುಂದರೆ ಅವರಪ್ಪ ಹುಚ್ಚಿನಾಗ ಪಾರ್ಟ್ ಮಾಡಿರ್ತಾನೆ ಅವ್ನು ಮಾಡಿ ತೋರಿಸ್ಬೇಕದು ಅಷ್ಟು ತಯಾರಿ ಮಾಡ್ಕೊಂಡು ತಂದುಬಿಡ್ತಾನೆ ಇಲ್ಲೆಲ್ಲ ಜಾಸ್ತಿ ಹೇಳ್ಕೊಳಕ್ಕಾಗೋದಿಲ್ಲ ಎಲ್ಲ ಸೈಡಿಗೆ ಕರ್ಕೊಂಡೋಗ ಏನೇ ಹೇಳ್ಕೊಂಡು ಕರ್ಕೊಂಡು ನನ್ನ ಪಿಚ್ಚರಲ್ಲಿ ಸೊ ಅದಕ್ಕೆ ಆ ಮಗುಗೆ ತಮಿಳ್ನಾಡು ಸ್ಟೇಟ್ ಅವಾರ್ಡ್ ಬಂತು ನಾಲ್ಕು ವರ್ಷದ ಮಗುಗೆ ಅಂಜಲಿಗೆ ಆಮೇಲೆ ಇನ್ನೊಂದು ಏನು ಅಂತ ಹೇಳಿದ್ರೆ ಯಾಕೆ ಇಷ್ಟು ಹೇಳ್ತಾ ಇದ್ದೆ ಅಂದರೆ ಈ ಮಗು ಚಿಕ್ಕ ವಯಸ್ಸಲ್ಲೇ ಆಲ್ ಇಂಡಿಯಾದಲ್ಲಿ ಇನ್ಕಮ್ ಟ್ಯಾಕ್ಸ್ ಕಟ್ಟಿದ್ದವರೇ ಇಲ್ಲ ಚಿಕ್ಕ ಮಗು ನಾಲ್ಕು ವರ್ಷಕ್ಕೆ ಮೂರು ವರ್ಷ ನಾಲ್ಕು ವರ್ಷಕ್ಕೆ ಇನ್ಕಮ್ ಟ್ಯಾಕ್ಸ್ ಕಟ್ತಾವ ಅವರಪ್ಪ ಆ ಮಗುಗೆ ಯಾ ಆ ಪಿಕ್ಚರಲ್ಲಿ ನಾವು ನಮ್ಮ ಹಿಡಿದಕ್ಕೆ ಹೋಗಿಲ್ಲದೆ ಆ ಮಗುವೇ ಬೇಕು ಅಂತ ಯಾಕೆಂದರೆ ಆಲ್ರೆಡಿ ಅದು ವಂಡರ್ ಚೈಲ್ಡ್ ಅಂತ ಆಗೋಗ್ಬಿಟ್ಟಿದೆ ಜನ ಅದಕ್ಕೆ ಇಷ್ಟಪಡ್ತಾರೆ ಆ ಮಗುಗೆ ಅಂಜಲಿನ ನೋಡಿಬಿಟ್ಟು ಸೊ ಆ ಮಗುಗೆ ಅವತ್ತೊಂದು ದಿವಸಕ್ಕೆ ಎಪ್ಪತ್ತೈದು ಸಾವಿರ ರೂಪಾಯಿ ರೆಮ್ಯುನರೇಷನ್ನು ಏಯ್ಟೀಸ್ ಹಾಂ ಏ ಏನು ಏಯ್ಟಿನ ಇರಬೇಕು ಅಂತ ಅನಿಸಿದು ಸೊ ಆ ಥರ ಆ ಥರ ಮಗುಗೆ ಎಪ್ಪತ್ತೈದು ಸಾವಿರ ರೂಪಾಯಿ ಕೊಟ್ಟು ನಾವು ಕರ್ಕೊಂಬಂದು ಆ ಮಗು ವಿಷ್ಣುವರ್ಧನ್ ಸೀನ್ಸಲ್ಲೆಲ್ಲ ಇರುತ್ತಲ್ಲ ಸಮವಾಗೇ ಇದೆ ಆಮೇಲೆ ವಿಷ್ಣು ಒಂದಿಷ್ಟು ಆ ಮಗುವಿಗೆ ಕಾಕ ಹಂಗು ಹಿಂಗೆ ಮಾಡಿ ಕಾಕ ಹಿಡಿದು ಮಗುವನ್ನು ಬುಟ್ಟಿ ಹಾಕಿ ಬುಟ್ಟಿಗೆ ಹಾಕೊಂಬಿಟ್ಟಿದ್ದ ಸೊ ವಿಷ್ಣು ಜೊತೆ ಯಾಕೆಂದರೆ ವಿಷ್ಣು ಜೊತೆ ಸೆಲೀಸಾಗಿರಬೇಕು ಪಾರ್ಟ್ ಮಾಡಬೇಕು ಅಷ್ಟು ಚೆನ್ನಾಗಿ ಪಾರ್ಟ್ ಮಾಡಿದೆ ಅದು ಒಂದು ಹಾಡು ಹಾಕಿದ್ದೀವಿ ಅದಕ್ಕೆ ಅದಕ್ಕೂ ಆಮೇಲೆ ವಿಷ್ಣುವರ್ಧನ್ ಇವನು ಸಿಂಗರ್ ತಾನೆ ಸ್ಟೇಜಲ್ಲಿ ಅಪ್ಪ ಮಕ್ಕಳಿದ್ದಂಗೆ ಅಪ್ಪ ಮಕ್ಕಳು ಇದ್ದಂಗೆನೆ ಒಂದು ಸ್ಟೇಜಲ್ಲಿ ಸಾಂಗು ಇದಕ್ಕೆ ಲೈನು ಲಲ್ಲ ಲಲ ಲರಲ ಲಾ ಅಂತ ಈ ಮಗುಗೂ ಹಾಡು ಕೊಟ್ಟಿದ್ದೀವಿ ಇದಕ್ಕೂ ಹಾಡು ಕೊಟ್ಟಿದ್ದೀವಿ ಅಪ್ಪನ ಜೊತೆ ಡ್ಯಾನ್ಸ್ ಮಾಡೋದು ಇದನ್ನು ಇಟ್ಕೊಂಡು ಮೊದಲನೇ ಸಹ ಡ್ಯಾನ್ಸ್ಗೆ ಆಮೇಲೆ ಡ್ಯಾನ್ಸ್ ಮಾಸ್ಟ್ರು ಅವ್ರು ಏನು ಹೇಳ್ತಾಯಿದ್ರು ಅದು ಬರ್ತಾನೆ ಇರಲಿಲ್ಲ ಸೊ ಅದಕ್ಕೆ ಅವತ್ತೇನು ಮಾಡೋದು ಅಂದರೆ ಸರಿ ಈ ಡ್ಯಾನ್ಸ್ನ ಮುಂದೆ ಶೆಡ್ಯೂಲ್ಗೆ ಫಿಕ್ಸ್ ಮಾಡ್ಕೊಂಬೋಣ ಡ್ಯಾನ್ಸ್ ಅವ್ರ ಮಾಸ್ಟ್ರ್ ಅವ್ರು ಸ್ವಲ್ಪ ಟ್ರೈನಿಂಗ್ ಕೊಟ್ಬಿಡ್ಲಿ ಅಂತ ಅಪ್ಪ ಹೇಳಿದೆ ನಾನು ಒಂದು ಟೈಮ್ ಕೊಡ್ತೀನಿ ಅವ್ರು ಬಂತು ಅಂದರೆ ಮಗುಗೆ ಹೇಳ್ಕೊಟ್ಬಿಡ್ ಕಲ್ತ್ಕೊಂಬಿಡುತ್ತೆ ಅಂದರು ಸೊ ಶೆಡ್ಯೂಲ್ನ ಇವತ್ತು ಡ್ಯಾನ್ಸ್ ಇಟ್ಕೊಂಡಿದ್ದಾನೆ ಮುಂದೆ ಶೆಡ್ಯೂಲ್ಗೆ ಹಾಕ್ಕೊಂಡು ಮುಂದೆ ಶೆಡ್ಯೂಲ್ ಮಾಡಿದ್ವು ಅವಾಗ ಕರೆಕ್ಟಾಗಿ ಎಲ್ಲ ಬಂದುಬಿಡ್ತು ಫಸ್ಟಲ್ಲಿ ಆಗಲಿಲ್ಲ ಆಮೇಲೆ ಸತಿ ಮಾಡಿದ್ವು ಅಷ್ಟೇ ವಿಷ್ಣು ಗೊತ್ತೇ ಇದೆ ಅವನು ಫುಲ್ ಹೀರೋ ಈ ಈ ಚ ಈ ಪಾತ್ರಕ್ಕೆ ವಿಷ್ಣು ಬೇಕು ಅಂದಾಗ ಇದು ಅನಂತ್ ಬೇಕು ಅಂತ ನಾವೆಲ್ಲ ಇಷ್ಟಪಟ್ಟು ವಿಷ್ಣುವು ಹೇಳ್ದೆ ಕರ್ಕೊಂಬರ್ಬಿಟ್ಟು ನೋಡಿ ಅಂತ ಸರಿ ವಿಷ್ಣು ಅನಂತ ಒಂದು ಸಹ ಸಿಕ್ಕಿದ್ರು ನನಗೆ ಹೇಳಿದೆ ನನಗೆ ಥರ ಕಥೆ ಹೇಳಬೇಕು ಅಂದ್ರೆ ನಾನು ನಿಮಗೆ ಕಂಠಿರೋ ಸ್ಟುಡಿಯೋಲ್ಲೇ ಸಿಗ್ತೀನಿ ಅಂದರು ನಾನು ನಂದು ಶೂಟಿಂಗ್ ಇತ್ತು ಅವ್ರು ಕಂಠಿರೋ ಸ್ಟುಡಿಯೋದ ನಾನು ಅವ್ರ ಕಥೆ ಹೇಳಿದೆ ಪೂರ್ತಿ ಕಥೆ ಕೇಳ್ಕೊಂಡ್ರು ಆಮೇಲೆ ಹೊಟ್ಟೋದ್ರು ಹೊಟ್ಟೋಗಿ ಪುನಃ ನಾನಲ್ಲಿ ಶೂಟಿಂಗ್ ಮಾಡ್ತಾಯಿದ್ದೆ ಪುನಃ ಬಂದು ಸ್ವಲ್ಪ ಡೈರೆಕ್ಟ್ರನ್ನ ಕರೀರಿ ಅಂದರು ಪುನಃ ನಾನು ಹೋದೆ ಏನೇನೋ ಕ್ಲಾರಿಫಿಕೇಷನ್ಸ್ ಇತ್ತು ಆ ಕ್ಲಾರಿಫಿಕೇಷನ್ಸ್ ಕೊಟ್ಟೆ ಪುನಃ ಹೋದರು ಈ ಥರ ಮೂರು ಸತಿ ಬಂದು ಸಬ್ಜೆಕ್ಟಲ್ಲಿ ಸಬ್ಜೆಕ್ಟಲ್ಲಿ ಹೇಗಿದೆ ತನ್ನ ಪಾತ್ರ ಹೇಗಿದೆ ಅನ್ನೋದು ಜಡ್ಜ್ ಮಾಡಿಕೊಂಡ್ರು ಸೊ ನಾನು ಮನವರಿಕೆ ಮಾಡಿದೆ ಅವ್ರಿಗೆ ಸೊ ನಮಗೇನು ಅಂತ ಹೇಳಿದ್ರೆ ಕಥೆನ ಡೈರೆಕ್ಟಾಗಿ ಅವು ತುಂಬ ದೊಡ್ಡದಾಗಿ ಎನ್ಲಾರ್ಜ್ ಮಾಡಿ ಹೇಳಕ್ಕೆ ಹೋಗಬಾರ್ದು ಇವ್ರ ಇವ್ರ ಪಾತ್ರ ಇವ್ರ ಪಾತ್ರ ಏನು ಇವ್ರಿ ಪಾತ್ರ ಏನು ಮೀಟ್ ಮಾಡಿದಾಗ ಏನು ಬರುತ್ತೆ ಅಷ್ಟಕ್ಕೆ ಫೋಕಸ್ ಮಾಡಬೇಕು ಇಷ್ಟೇ ಫೋಕಸ್ ಮಾಡಿದ್ದು ನಾನು ಅದರಲ್ಲಿ ನಾನು ಹೇಳಿದೆ ಒಂದು ಅನಂತ ಸರ್ ನೀವು ಯಾಕೆ ಕೇಳ್ತಾ ಇದ್ದೀರಂತ ನನಗೆ ಗೊತ್ತು ಬೇಸಿಕಲಿ ನಾನು ವಿಷ್ಣುವರ್ಧನ್ ಡೈರೆಕ್ಟ್ರು ಸೊ ನೀವೇನು ಅನ್ಕೋತೀರಾ ವಿಷ್ಣುವರ್ಧನ್ ಗ್ಲೋರಿಫೈ ಮಾಡಿ ನನ್ನ ಪಾತ್ರ ಕೆಳಗಡೆ ತೊಂದುಬಿಡ್ತೀರಾ ಅಂತ ನಾನು ನಿಮಗೆ ಹೊತ್ತು ಹೇಳ್ತಿದ್ದೀನಿ ಸರ್ ನೀವು ವಿಷ್ಣು ಬರೋ ದೃಶ್ಯಗಳಲ್ಲೆಲ್ಲ ಸಮ ಇರುತ್ತೆ ಅವನಿಗೆ ಕ್ಲೋಸ್ ಶಾಟ್ ಬಂದರೆ ನಿಮಗೂ ಕ್ಲೋಸ್ ಶಾಟ್ ಬರುತ್ತೆ ಮಿಡ್ ಶಾಟ್ ಬರುತ್ತೆ ಕಾಂಬಿನೇಷನ್ ಶಾಟ್ ಬರುತ್ತೆ ಇಂಡಿವಿಜುವಲ್ ಶಾಟ್ ಬಂದಾಗ ಅವ್ರಿಗೂ ಬರುತ್ತೆ ನಿಮಗೂ ಬರುತ್ತೆ ನೀವು ಲೆಕ್ಕ ಹಾಕ್ಕೊಳ್ಳಿ ನಾನು ಹಾಗೇ ತೆಗಿತೀನಿ ಯಾವುದ್ರಲ್ಲೂ ಕೂಡ ಒಂದು ಚೂರು ವ್ಯತ್ಯಾಸ ಆಗೋದಿಲ್ಲ ನಿಮಗೆ ನಾನು ಕನ್ಫರ್ಮ್ ಮಾಡ್ತೀನಿ ಸರ್ ಬ್ಯಾಲೆನ್ಸಿಂಗ್ ಇರುತ್ತೆ ನಿಮಗೆ ಅಂತ ಹೇಳಿದೆ ಇವತ್ತು ದೃಶ್ಯ ನೋಡಿದ್ರೆ ಕೊನೆಯ ಅಂತಿಮದ ದೃಶ್ಯ ಒಂದು ಬರುತ್ತೆ ಅಲ್ಲಿ ನೋಡಿದ್ರೆ ಏನಂದರೆ ಇಬ್ಬರೂ ಕೂಡ ಸಮಸಮವಾಗಿದ್ದಾರೆ ಇಬ್ಬರು ನಾಯಕರನ್ನು ಕೂಡ ಸಮಸಮವಾಗಿದೆ ಆ ಕಥೆಯಲ್ಲಿ ಏನು ಡೈವರ್ಷನ್ ಬರುತ್ತೋ ಅದು ಬರುತ್ತೆ ಸೊ ಈ ಥರ ಆ ಥರ ಹೇಳೋರು ಕನ್ಫರ್ಮ್ ಮಾಡ್ತಾರೆ ಇನ್ನೊಂದು ಒಂದು ಹೇಳೋದನ್ನು ಮರೆತಿದ್ದೆ ಒಂದು ಚೂರು ಇದೇ ಚಿತ್ರದೇ ಒಂದು ಚೂರು ಫ್ಲ್ಯಾಶ್ ಬ್ಯಾಕ್ ಏನೋ ಒಂದು ಚಿಕ್ಕ ಘರ್ಷಣೆ ಅಂತ ಹೇಳಿದ್ದಲ್ಲ ಅದನ್ನು ಹೇಳಕ್ಕೆ ಬರ್ತೇವೆ ಇಲ್ಲಿ ಏನಾಗುತ್ತೆ ಅಂದರೆ ಯಾವಾಗ ಸ್ಮಶಾನದಲ್ಲಿ ಶೂಟಿಂಗ್ ಇದ್ದಾಗ ಹಿಂದೆ ಸ್ಮಶಾನ ಶೂಟಿಂಗ್ ಆಗ್ತಿದ್ದಾಗ ರೂಪಿಣಿ ನೆತ್ಕೊಂಡು ಹೋಗ್ತಾಯಿರ್ತಾರೆ ದೇವಾಪಿಶಾಚೆ ಮನುಷ್ಯರುಗಳು ಅಲ್ಲಿ ವಿಷ್ಣುವರ್ಧನ್ ಅವರನ್ನು ನಮ್ಮ ಆನಂದ್ ಬಂದಿದ್ದನ್ನು ಬಿಡಿಸ್ತಾನೆ ಮೊದಲನೇ ದಿವಸ ಶೂಟಿಂಗ್ ಆಯ್ತು ಶೂಟಿಂಗ್ ಆಗ್ತಾಯಿದೆ ಮೊದಲನೇ ದಿವಸ ಸಾಮ ಸಾಮಾನ್ಯವಾಗಿ ಒಂದು ಒಂದು ಎಂಟೂವರೆ ಗಂಟೆ ಇರ್ಬೋದು ರಾತ್ರಿ ಶೂಟಿಂಗ್ ಅದು ಹಗಲು ಶೂಟಿಂಗ್ ಅಲ್ಲ ರಾತ್ರಿ ಶೂಟಿಂಗು ಸೊ ಅದು ಶೂಟಿಂಗ್ ಮಾಡ್ತಾಯಿದ್ದೆ ಮಾಡ್ತಾ ಇರುವಾಗ ಯಾವ ಕೆಟ್ಟ ವ್ಯಕ್ತಿಗಳು ಅವಾಚ್ಯ ಶಬ್ದಗಳಿಂದ ಕಿರ್ಚಕ್ಕೆ ಶುರು ಮಾಡಿಬಿಟ್ರು ನಮ್ಮ ನಾಯಕನಿಗೆ ಅವಾಚ್ಯ ಶಬ್ದಗಳಿಂದ ಅದು ಏನು ಮೆತ್ತಗೆ ಹೇಳಲಿಲ್ಲ ಜೋರಾಗಿ ಹೇಳಿಬಿಟ್ರು ಎರಡು ಮೂರು ಸತಿ ಹೇಳ್ಬಿಟ್ರು ಸರಿ ಎಲ್ಲರೂ ಯಾರೋ ಹೇಳಿದ್ದು ಯಾರು ಹೇಳಿದ್ದು ಅಂತ ಒಂದು ಹುಡುಕೋಕ್ಕೆ ಅಲ್ಲೆಲ್ಲ ಸ್ಮಶಾನ ರಾತ್ರಿ ಹೊತ್ತು ಏನು ಗೊತ್ತಾಗೋದಿಲ್ಲ ಗಿಡ ಗಿಂಟ ಎಲ್ಲ ಇರುತ್ತೆ ಆಮೇಲೆ ಈ ಸ್ಮಶಾನದ ಇವು ಕಲ್ಲುಗಳು ಪಲ್ಲುಗಳೆಲ್ಲ ಇರುತ್ತೆ ಎಲ್ಲ ಹೋಗಿ ಎಲ್ಲ ಓಡಿ ಹೋಗಿ ಎಲ್ಲ ಹುಡ್ಕೋಕ್ಕೆ ಅಂತ ನೋಡಿದ್ರು ಯಾರೂ ಸಿಗಲಿಲ್ಲ ನಮ್ಮ ನಾಯಕ ಅಪ್ಸೆಟ್ ಆಗ್ಬಿಟ್ಟು ವಿಷ್ಣು ಅಪ್ಸೆಟ್ ಆಗ್ಬಿಟ್ರು ಅದಕ್ಕಿಂತ ಮುಂಚೆ ವಿಷ್ಣು ಇದ್ದವರು ಈ ಸ್ಮಶಾನದಲ್ಲಿ ಬೇಡ ಪ್ಯಾಲೇಸಲ್ಲೇನೆ ಹಾಕ್ಕೊಂಬೋಣ ಅಂತ ಸೆಟ್ ನಾನು ಹೇಳಿದೆ ಇದು ಏನೇ ಹಾಕೋದ್ರೂ ಸೆಟ್ ಥರನೇ ಇರುತ್ತೆ ಒಂದು ಮರದ ಬಾಕ್ಸ್ ಮಾಡು ಇಡು ಒಂದು ಕ್ರಾಸ್ ಮಾಡು ಇಡು ಅನ್ ಡಿಫ್ರೆಂಟ್ ಸ್ಟ್ಯಾಚ್ಯೂಸ್ ಎಲ್ಲಿ ಮಾಡ್ತೀರಾ ಅದೆಲ್ಲ ಬರೋಲ್ಲ ವಿಷ್ಣು ಅಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ನೈಟ್ ಎಫೆಕ್ಟ್ಗೆ ಒಂದು ಥರ ಇದು ಹಾರಿಫೈಡ್ ಹಾರಿಫೈಡಾಗಿರುತ್ತೆ ಹಾರರ್ ಲುಕ್ ಸಿಗುತ್ತೆ ಅದಕ್ಕೋಸ್ಕರ ಅಲ್ಲಿ ಮಾಡೋಣ ಅಂತ ಹೇಳಿ ಒಪ್ಸಿದ್ದೆ ಅವ್ನಿಗೆ ಇಷ್ಟ ಇಲ್ಲದೆ ಇದ್ದ ಬಲವಂತ ಮಾಗ ಸ್ನಾನ ಮಾಡಿಸ್ದೆ ನಾನು ಅವನು ಸರಿ ಒಪ್ಕೊಂಡ ಬಂದ ಬಂದು ಮೊದಲನೇ ಸೈನಿ ಆಗೋಯ್ತು ಟೋಟಲಿ ನಮ್ಮ ಹೀರೋ ಅಪ್ಸೆಟ್ ಆಗ್ಬಿಟ್ಟು ಹೀರೋ ಅಪ್ಸೆಟ್ ಆದ ತಕ್ಷಣ ಸರಿ ಆವಾಗ ನನ್ನ ಜೊತೆ ಮಾತಾಡಲೇ ಇಲ್ಲ ಡೈರೆಕ್ಟ್ರು ಹೇಳಿ ಪ್ಯಾಕಪ್ ಮಾಡಿಸ್ಬಿಡಿ ಅಂತ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾತಾಡೋನು ಡೈರೆಕ್ಟ್ರು ಹೇಳಿ ಅಪ್ಸೆಟ್ ಇದು ಇದು ಮಾಡಿಸ್ಬಿಡಿ ಕ್ಯಾನ್ಸಲ್ ಅಂತ ಅಂದ್ಬಿಟ್ಟು ಆಕಾರ ತೋಟದ ಸೊ ಇನ್ನೂ ಮೂರು ನಾಲ್ಕು ದಿವಸ ಶೂಟಿಂಗೇ ಇತ್ತು ಅಲ್ಲೇ ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ ಪ್ರೊಡ್ಯೂಸರ್ ಹೋದರು ಪ್ರೊಡ್ಯೂಸರ್ ಭೇ ನಮ್ಗೆ ಭಾಳ ಗುರುತ್ನವ್ರು ತುಂಬ ಬೇಕಾದವರು ಸಿಲ್ಕ್ ಬಿಸ್ನೆಸ್ ಮಾಡ್ತಾಯಿದ್ದವರು ಶಂಕರ್ ಅಂತ ನಾವು ಅವ್ರನ್ನ ಕರೆಯೋದೇ ಸಿಲ್ಕ್ ಶಂಕರ್ ಅಂತ ಸಿಲ್ಕ್ ಸೀರಿಯಸ್ ಎಲ್ಲ ಮಾಡಿ ಮಾಡ್ತಾಯಿದ್ದವರು ಅವರು ಸೊ ಅವರು ಒಂದು ಆಸೆಪಟ್ಟು ಸಿನಿಮಾ ತಯಾರು ಮಾಡ್ತಾ ಇರೋದು ಪುನಃ ಅವರು ಹೋಗಿ ಹತ್ರ ಹೋಗಿ ಇಲ್ಲ ಶೂ ಪುನಃ ಶೂಟಿಂಗ್ ನೀವು ಅಲ್ಲಿಟ್ಕೊಂಡ್ರೆ ನಾವು ಬರೋದಿಲ್ಲ ಹಾಂ ಶೂಟಿಂಗ್ ಬರೋಲ್ಲ ಅಂದ್ರೆ ಇನ್ನೇನು ಮಾಡೋಕ್ಕಾಗುತ್ತೆ ಸರಿ ಹಳೆ ಗಂಡನ ಪಾದಿ ಹೋಗುತ್ತೆ ಏನಾದರೂ ನಮಗೆಲ್ಲ ಸಿಕ್ಕೋದು ಬೆಂಗ್ಳೂರು ಪ್ಯಾಲೇಸ್ ಒಂದೇ ಸೊ ಬೆಂಗಳೂರು ಪ್ಯಾಲೇಸಲ್ಲೇ ಅದೇನು ನೈಟ್ ಎಫೆಕ್ಟ್ ಶೂಟಿಂಗ್ಗಳನ್ನ ಡೇ ಫಾರ್ ನೈಟ್ ಮಾಡಿದ್ರೆ ಏನು ಚೆನ್ನಾಗಿರುತ್ತೆ ಡೇ ಫಾರ್ ನೈಟ್ ಮಾಡಿದ್ರೆ ಏನು ಅದಕ್ಕೊಂದು ಬ್ಲೂ ಹಾಕ್ಬಿಡ್ತಾರೆ ಲ್ಯಾಬಲ್ ಒಂಥರ ಬ್ಲೂ ಮಾಡಿಬಿಡ್ತಾರೆ ಆಮೇಲೆ ಯಾವುದರಲ್ಲೂ ಕೂಡ ಸ್ಕೈ ಸ್ಕೈ ಎಕ್ಸ್ಪೋಸ್ ಆಗದ ಇದ್ದಂಗೆ ಮರಗಳಿರೋ ಥರ ಥಿಕ್ ಟ್ರೀಸು ಆ ಥರ ಮಾಡ್ತೀವಿ ಏನಾದ್ರೂ ಪ್ಯಾಚ್ ಆಫ್ ಲೈಟ್ ಬಂದಾಗ ಬೆಳ್ದಿಂಗ್ಳಿರುತ್ತೆ ಅಂತ ಆ ಥರದಲ್ಲಿ ಇದಲ್ಲಿ ಮಾಡ್ತವೆ ಪ್ಯಾಲೇಸಲ್ಲಿ ಡೇ ಫಾರ್ ನೈಟ್ ಮಾಡಿದ್ವು ಡೇ ಫಾರ್ ನೈಟ್ ತುಂಬ ಬೇಜಾರು ಅಲ್ಲಿ ಮೂರು ದಿವಸ ಶೂಟಿಂಗ್ ಆಯಿತು ನಾಲ್ಕು ದಿವಸ ಶೂಟಿಂಗ್ ಆಯಿತು ನಮ್ಮ ನಾಯಕ ನನ್ನ ಜೊತೆ ಮಾತಾಡ್ತಾನೇ ಇಲ್ಲ ಮಾತಾಡಲಿಲ್ಲ ಅವನು ಯಾವಲ್ಲವೂ ನನ್ನ ಜೊತೆನೇ ಟಿಫನ್ ಮಾಡುವ ನನ್ನ ಜೊತೆಯೇ ಊಟ ಮಾಡುವ ಮಾತುಕತೆ ಇಲ್ಲ ಏನಿಲ್ಲ ಅವ್ನು ಪಾಡ್ಗೆ ಅವನು ಊಟ ನನ್ನ ಪಾಡ್ಗೆ ನಾನು ಊಟ ಆಮೇಲೆ ಇದು ಫೈಟಿಂಗ್ ಇತ್ತು ಸರಿ ಫೈಟ್ ಮಾಸ್ಟರ್ ಇರ್ತಾನೆ ಫೈಟ್ ಮಿಸ್ಟರ್ ಏನು ಬೇಕೋ ತೆಗಿತಾರ್ತಾನೆ ಅದು ಮಾಡ್ತಾ ಇರ್ತಾನೆ ನನ್ನ ದೃಶ್ಯಗಳೇನು ಬೇಕೋ ಅನ್ನಿಸ್ಸಿಂದ ನಾನು ತಕೊಳ್ಳೋದಿರುತ್ತೆ ಆಮೇಲೆ ಫೈಟಿಂಗ್ ಆಯಿತು ಅಂದರೆ ಫೈಟಿಂಗ್ ಅವ್ನು ನೋಡ್ಕೊತಾನೆ ಇರ್ತಾನೆ ನಾವು ಏನು ಮೂರು ದಿವಸ ಇತ್ತು ನೋಡ್ಕೋತಾಯಿದ್ದ ಮೂರನೇ ಮೇಲೆ ಆದಮೇಲೆ ನೆಕ್ಸ್ಟ್ ಡೇ ಯವನಿಕಾದಲ್ಲಿ ಇದು ಟಾಕಿ ಸೀನು ಆ ಟಾಕಿ ಸೀನಲ್ಲಿ ಏನು ಬೇರೆ ವಿಧಿನೇ ಇಲ್ಲ ಡೈರೆಕ್ಟ್ರ್ ಹೇಳಲೇಬೇಕು ಡೈರೆಕ್ಟ್ರು ಆರ್ಟಿಸ್ಟ್ಗೆ ಸೀನ್ ಹೇಳಲೇಬೇಕು ಓದಲೇಬೇಕು ಎಸ್ಪೆಷಲಿ ವಿಷ್ಣುಗೆ ಮೊದಲು ಯಾವಾಗಲೂ ಅನ್ನೊಂದ್ಸತಿ ನಾನೇ ಓದಬೇಕು ಅವನಿಗೆ ಇಂಪಾರ್ಟೆಂಟ್ ಆದರೆ ನಾನೇ ನಾನೇ ಹೇಳಿಬಿಡ್ತೀನಿ ಸೊ ಇಲ್ಲಿ ಇವತ್ತು ಟಾಕಿ ಸೀನು ಇದ್ರ ಹಿಂದೆ ಏನು ಮುಂದೆ ಏನು ಅನ್ನೋದೆಲ್ಲ ಹೇಳಬೇಕಾಗಿತ್ತು ನನಗೆ ಮನಸ್ಸಲ್ಲಿ ನನಗೆ ಯಾಕೋ ಇಷ್ಟ ಬರಲಿಲ್ಲ ಇನ್ನು ಈ ಚಿತ್ರನ ಇವತ್ತೇ ಬಿಟ್ಬಿಡ್ಬೇಕು ಅಂತ ಮನಸ್ಸಲ್ಲೇ ರಾತ್ರಿಯೆಲ್ಲ ನಿದ್ದೆ ಇಲ್ಲ ನನಗೆ ಸರಿ ಒಂದು ಲೆಟ್ರ್ ಬರೆದೆ ಅವನಿಗೆ ಲೆಟ್ರ್ ಬರೆದು ಬಂದ ವಿಷ್ಣುವರು ಬಂದರು ನಾನು ಮೇಲ್ಗಡೆ ಯವನಿಕದಲ್ಲಿ ಮೇಲ್ಗಡೆ ಸೀಟಲ್ಲಿ ಕುತ್ಕೊಂಡ್ಬಿಟ್ಟಿದ್ದೆ ಅವ್ರ ಫ್ರೆಂಟಲ್ಲಿ ಓಪನಿಂಗಲ್ಲಿ ಬಂದರು ನೋಡ್ತಾ ಕೂತಿದ್ದೇನೆ ಎಲ್ಲಾನು ನೋಡ್ತಾಯಿದ್ದೆ ಅಲ್ಲಿ ನೋಡ್ತಾಯಿದ್ದೆ ಅವ್ನು ಇದ್ದೆ ಎಲ್ಲಿ ಡೈರೆಕ್ಟ್ರಲ್ಲಿ ಅವನು ಡೈರೆಕ್ಟ್ರಲ್ಲಿ ಎಲ್ಲಿ ಅಂದರು ಅದಕ್ಕಿಂತ ಮುಂಚೆ ನಾನು ನಮ್ಮ ಇವನ್ನ ಕರೆದು ನನ್ನ ಅಸಿಸ್ಟೆಂಟ್ ಕರೆದು ಈ ಲೆಟ್ರನ್ನ ಕೊಟ್ಬಿಡಿ ಕೊಟ್ಬಿಡಿದ್ದೆ ಆ ಲೆಟ್ರಲ್ಲಿ ಬರೆದಿದ್ದೆ ಏನು ಬರೆದಿದ್ದೆ ಅಂದರೆ ವಿಷ್ಣು ವಿಷ್ಣು ಇವತ್ತನ ದಿವಸ ನಾನು ಏನಾಗಿದ್ದೀನಿ ಅದು ಅದರ ಅದರ ಯಶಸ್ಸು ಅದರ ಪಾಲು ಸಿಂಹ ಪಾಲು ನಿನಗೆ ಸೇರಿತ್ತು ನನ್ನದೇನೂ ಇಲ್ಲ ನಾನು ಏನು ಹೆಸರು ಮಾಡಿದ್ದೀನಿ ಆಸ್ತಿ ಮಾಡಿದ್ದೀನಿ ಎಲ್ಲ ಮಾಡಿದ್ದೀನಿ ನಿನ್ನ ಚಿತ್ರಗಳು ಮಾಡಿನೇ ನನಗೆ ಬಂದಿರೋದು ಒಬ್ಬ ನಿರ್ದೇಶಕ ಆಮೇಲೆ ಒಬ್ಬ ಒಬ್ಬ ನಾಯಕ ಅಂತ ಹೇಳಿದ್ರೆ ಗಂಡ ಹೆಂಡತಿರು ಇದ್ದಂಗೆ ಸೊ ಅವರೆಲ್ಲ ಏನೇ ಆದರೂ ಕೂಡ ಗಂಡ ಹೇಳಿದ ಹೆಂಡತಿ ಕೇಳ್ತಾನೆ ಹೆಂಡ್ತಿ ಹೇಳಿದ ಗಂಡ ಕೇಳ್ತಾನೆ ಈ ಥರದ್ದು ಗಂಡ ಹೆಂಡತಿ ಇದ್ದಂಗೆ ನಮ್ಮಿಬ್ಬರ ನಿರ್ದೇಶಕನಿದು ಯಾವಾಗ ನೀನು ನನ್ನ ಮಾತಾಡಿಸ್ತೇನೆ ಇದು ಮಾಡ್ದೇನೆ ಇರೋದರಿಂದ ನನಗೆ ಇನ್ನು ಇದೆ ಈ ಚಿತ್ರನ ಇನ್ನು ಮುಂದೆ ನಾನು ನಿರ್ದೇಶನ ಮಾಡೋದು ಚೆನ್ನಾಗಿರಲ್ಲ ಆದ್ದರಿಂದ ಇವತ್ತಿನ ದಿವಸ ನಿನಗೆ ಹೇಳ್ತಾ ಇದ್ದೀನಿ ನೀವು ಯಾರನ್ನು ಬೇಕಾದ್ರೂ ಕೂಡ ಇಟ್ಕೊಂಡು ಡೈರೆಕ್ಷನ್ ಮಾಡ್ಬೋದು ನಾನು ಇವತ್ತೇ ಸಂತೋಷದಿಂದ ಅಂತ ನಾನು ಹೊರಟೋಗ್ತೀನಿ ಇದು ನಿನ್ನ ವಿಷಯ ಇದು ನನ್ನ ವಿಷಯ ಇದು ಮಿಕ್ಕಿದ್ದು ನಿನ್ನ ಅಭಿಪ್ರಾಯ ಅಂತ ಹೇಳ್ಬಿಟ್ಟು ಭಾರಗವ ಅಂತ ಸೇನ್ ಮಾಡಿಕೊಟ್ಬಿಟ್ಟೆ ಅವ್ನು ನೋಡ್ತಾನೆ ನೋಡ್ದೆ ಎಲ್ಲಿ ಡೈರೆಕ್ಟ್ರು ಅಂತ ಕೇಳಿದ್ರ ನನಗೆ ಗೊತ್ತಾಗ್ತಾ ಇದೆ ವಾಯ್ಸಲ್ಲೇ ಗೊತ್ತಾಗ್ಬಿಡುತ್ತೆ ಆ್ಯಕ್ಷನ್ ಅದು ನಮ್ಮ ಅಷ್ಟೆಂಟ್ ಇದ್ದವ್ರು ಅಲ್ಲಿ ಅಂತ ತೋರಿಸ್ದೆ ಅವ್ನು ನೋಡ್ದ ನಾನು ಅಂದ ನಾನು ಅವನ್ನೇ ನೋಡ್ತಾ ಇದ್ದೆ ನನ್ನ ಅಂತ ಕತೆ ಹೋದೆ ಅಷ್ಟು ಕರೆದ ಮೇಲೆ ಹೋಗ್ಬೇಕಂತ ನಾನು ಕರ್ತೇವೆ ಏಯ್ ಶೂಟಿಂಗ್ ಮಾಡೋ ಅಂದ ಇಲ್ಲಪ್ಪ ನಾನು ಹೇಳಿದ್ನಲ್ಲ ಅದಕ್ಕೆ ಉತ್ತರ ನೀವು ಕೊಡೋ ಆಮೇಲೆ ನಾನು ಶೂಟಿಂಗ್ ಮಾಡ್ತೀನಿ ಅಂತ ಉತ್ತರ ಇಲ್ಲ ಏನು ತೊಗೊಂಡು ನೀನು ಲೆಟ್ರ್ ಶೂಟಿಂಗ್ ಮಾಡೋ ಅಂದ ಅಷ್ಟೇ ಸೊ ಇದನ್ನು ನನ್ನ ಲೈಫ್ ಪೂರ ಮರೆಯಲ್ಲ ಭಾಳ ದಿವಸ ಲೆಟ್ರು ಇಟ್ಟಿದ್ದೆ ಇಟ್ಟಿದ್ದೆ ಭಾಳ ದಿವಸ ಎಲ್ಲಿ ಹೋಯ್ತೋ ಗೊತ್ತಿಲ್ಲ ಚೀರ್ತ ಮನೇಲಿರುತ್ತೆ ಸೊ ಇಷ್ಟು ಇಷ್ಟು ನೋವು ಕಹಿ ಘಟನೆ ಆಗೋಯ್ತು ನನಗೆ ಅವನಿಗೆ ಸೊ ಇದು ಸ್ವಲ್ಪ ಸ್ವಲ್ಪ ಐ ಥಿಂಕ್ ಅವನ ಮನಸ್ಸಲ್ಲಿ ಇತ್ತು ಅಂತ ಕಾಣಿಸುತ್ತೆ ಸೊ ಅದು ಮುಂದೆ ಮುಂದೆ ಒಂದು ಕೆಲವು ಕೆಲವು ಹಂತದಲ್ಲಿ ಅದು ತೋರಿಸ್ತಾ ಬಂತು ನನಗೆ ಆದರೂ ಕೂಡ ಹಾಗೂ ಎರಡು ಪಿಚ್ಚರ್ನ ಡೈರೆಕ್ಷನ್ನೇ ಮಾಡಿದೆ ಸೊ ಒಂದು ಪಿಚ್ಚರು ಮ್ಯಾಕ್ಸಿಮಮ್ ಅವಾಯ್ಡ್ ಮಾಡಬೇಕು ಅಂತಲೂ ನೋಡಿದ್ರು ಅದು ಆಗಲಿಲ್ಲ ಅದು ಮುಂದೆ ಕತೆ ಹೇಳ್ತೀನಿ ಆಮೇಲೆ ಸೊ ಈ ಈ ಚಿತ್ರದಲ್ಲಿ ಈ ಈ ಮಗು ಇದೆಯಲ್ಲ ಅಮೇಝಿಂಗ್ ಚೈಲ್ಡ್ ಇದು ಆಗಿನ ಕಾಲದಲ್ಲೇ ಇನ್ಕಮ್ ಟ್ಯಾಕ್ಸ್ ಕಟ್ಟಿದ ಮಗು ಎಪ್ಪತ್ತೈದು ಸಾವಿರ ರೂಪಾಯಿ ಸಂಬಳ ತೊಗೊಂಡಿದ್ದು ಮಗು ಏನು ಚಿ ಪಾದ್ರಸ ಮುಂಡೆದು ಪಾದ್ರಸ ಆಮೇಲೆ ಅದನ್ನು ನಮಗೆ ಸರಿ ಬರಲಿಲ್ಲ ಅಂತ ಹೇಳಿದ್ರೆ ಅದು ಸರಿ ಬರಲಿಲ್ಲ ಅಂತಂತ ಹೇಳಿದ್ರೆ ನಾವು ಅವರಪ್ಪನ್ಗೆ ಹೇಳೋ ಅವು ಏನು ಏನು ಸರ್ ಅದು ಏನೋ ಮಿಸ್ಟೇಕ್ ಸೋಲಿಕ್ಕೋ ನನಗೆ ಇಲ್ಲ ಹಿಂದೆ ಇಡದಲ್ಲಿ ಅದು ಅಪ್ಪಡಿ ಪಣರೆ ಅದು ಪಣ್ಣನೆಲ್ಲ ಎಲ್ಲ ಇರ್ಕೋ ಹೋಗೋದು ಪುನಃ ಹೇಳಿ ಕರ್ಕೊಂಬರವ ಆ ಮಗುಗೆ ಅದು ಯಾರನ್ನೂ ಕೇಳ್ತಾ ಇರಲಿಲ್ಲ ಓಕೆನೋ ಓಕೆ ಅಂತ ಕೇಳಿದ್ರೆ ಡೈರೆಕ್ಟ್ರನ್ನೇ ನೋಡೋದು ಅಂಕಲ್ ನನ್ನೆಲ್ಲ ಪಣ್ಣೇನಾ ನಾನು ಚೆನ್ನಾಗಿ ಮಾಡೋದ ನಾನೆಲ್ಲ ಪಣ್ಣೇಮ್ಮ ಇನ್ನೂರಾ ಟಿಪ್ಪ ಮುಂಚೆನೆಲ್ಲ ಪಣ್ಣಿಡಿ ಹಾಂ ಸರಿ ನೀ ಟೇಕ್ ಪಣ್ಣಂಗ ಅಂಕಲ್ ಅಷ್ಟು ಚೆನ್ನಾಗಿ ಪಾರ್ಟ್ ಮಾಡೋದು ಇದು ಜೀವನದಲ್ಲಿ ಏನಾಗೋಗ್ಬಿಡುತ್ತೆ ಅಂತ ಹೇಳಿದ್ರೆ ಈ ಮಗುವೇ ಇವನಿಗೆ ಸರ್ವಸ್ವ ಆಗೋಗ್ಬಿಡುತ್ತೆ ಅವನಿಗೆ ಪ್ರೇಮ ಪ್ರೀತಿ ಲವ್ ಹೆಂಡತಿ ಎಲ್ಲನೂ ಈ ಮಗುನೇ ಈ ಮಗು ಇಲ್ಲದ ಜೀವನನೇ ಇಲ್ಲ ಆ ಥರ ಆಗೋಬಿಡುತ್ತೆ ಈ ಮಗುನ ಕಿತ್ತು ಕೊಡಬೇಕಾದ್ರೆ ಭಾಳ ಅವನ ಕರಳು ಕಿತ್ತು ಬರುತ್ತೆ ಈ ದೃಶ್ಯದಲ್ಲಿ ಇಬ್ಬರೂ ಅಷ್ಟೇ ಇಬ್ಬರು ನಾಯಕರು ಅಷ್ಟೇ ಅಮೋಘವಾಗಿ ಅಭಿನಯಿಸಿದ್ದಾರೆ ಇದರ ಮಧ್ಯ ಈ ಮಗು ಇಷ್ಟು ಚೆನ್ನಾಗಿದೆ ಮುಂದೆ ಹೇಗೆ ಕತೆ ಎಲ್ಲ ಹೋಗುತ್ತೆ ಅದೇನೋ ಆಗುತ್ತೆ ಇದು ಇಷ್ಟು ಚೆನ್ನಾಗಿರೋ ಕತೆ ಇದು ಅದಕ್ಕೆ ಹೇಳಿದೆ ತುಂಬ 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 ಅತ್ಯುತ್ತಮವಾದ ಚಿತ್ರ ಇದು ಅಂತ ಕೊನೆಗೆ ಆ ಮಗು ಏನಾಗ್ಬಿಡ್ತು ಇವು ನಿಲ್ದೇ ಬದುಕೋದೇ ಇಲ್ಲ ಅದು ಆ ಥರ ಆಗೋಗ್ಬಿಡುತ್ತೆ ಕಲಾ ಮಾಧ್ಯಮದ ಎಲ್ಲ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ತಪ್ಪದೆ ಮಾಡಿ ನಾವು ಮಾಡ್ತೀವಿ ಎಲ್ಲ ಪಿಕ್ಚರ್ನು ಕೂಡ ಮಾಡ್ತೀವಿ ಎಲ್ಲ ಪಿಕ್ಚರು ಹಂಡ್ರೆಡ್ ಡೇಸೆಲ್ಲೋ ಜೂಲಿ ಆಗುತ್ತಾ ಒಂದು ವಾರಕ್ಕೆ ಎತ್ತಿಬಿಡ್ತಾರೆ ಯಾಕೆ ನೀವು ನೋಡಿರಲ್ಲ ನೀವು ನೋಡಿಲ್ಲ ಅಂತ ನಾವು ನಿಮ್ಮನ್ನು ಬೈಬಾರ್ದು ನಿಮ್ಮನ್ನು ನೀವು ನೋಡದೇ ಇದ್ದಕ್ಕೆ ನಾವು ಚಿತ್ರಕ್ಕೆ ತಂದು ಕೊಟ್ಟಿಲ್ಲ ನಿಮಗೆ ಸ್ನೇಹಿತರೆ ಕಲಾ ಮಾಧ್ಯಮದ ಎಲ್ಲ ಸಂದರ್ಶನಗಳನ್ನು ನೀವೀಗ ಓದಬಹುದು ಡಬ್ಲ್ಯೂ 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 ಡಾಟ್ ಕಲಾ ಮಾಧ್ಯಮ ಡಾಟ್ ಕಾಮ್ ಈ ವೆಬ್ಸೈಟ್ಗೆ ವಿಸಿಟ್ ಮಾಡಿ ಇಂಟರ್ವ್ಯೂಗಳನ್ನು ಓದಿ ಓದುವ ಸಂಸ್ಕೃತಿ ಹೆಚ್ಚಾಗಲಿ ಧನ್ಯವಾದ ಕಲಾ ಮಾಧ್ಯಮದ ಫೇಸ್ಬುಕ್ ಪೇಜ್ ಟ್ವಿಟರ್ ಪೇಜ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ನು ಕೂಡ ನೀವು ಫಾಲೋ ಮಾಡಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ರೆ ಸೋಶಿಯಲ್ ಮೀಡಿಯಾ ಪೇಜ್ಗಳಲ್ಲಿ ಶೇರ್ ಮಾಡೋದು ಮರಿಬೇಡಿ ಶೇರ್ ಮಾಡಿದಾಗ ಹ್ಯಾಶ್ ಟ್ಯಾಗ್ ಪರಮ್ ಹಾಕೋದನ್ನು ಮರಿಬೇಡಿ ಆಗ ನೀವು ಶೇರ್ ಮಾಡಿದ ವಿಡಿಯೋಗಳು ನಮಗೆ ಸಿಗುತ್ತೆ ನಾವು ಅದಕ್ಕೆ ಕಮೆಂಟ್ ಮಾಡ್ತೀವಿ ಕನೆಕ್ಟ್ ಆಗಿರೋಣಂತೆ